ನಮಸ್ಕಾರ, ನನ್ನ ಹೆಸರು ಕೆ ಆರ್ ನರಸಿಂಹನ್. ನಾನು ಕನ್ನಡ ಪ್ರಾಧ್ಯಾಪಕನಾಗಿ ನಿವೃತ್ತನಾಗಿದ್ದೇನೆ. ಇತಿಹಾಸ ಸಂಶೋಧನೆಗಳು ನನ್ನ ಹವ್ಯಾಸವಾಗಿದೆ. ತಮ್ಮ ಊರಿನ ಇತಿಹಾಸ, ದೇವರು, ಧರ್ಮ, ಸಂಸ್ಕೃತಿ ಇವುಗಳ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ನಮ್ಮ ನಾಡಿನ ಗ್ರಾಮಸ್ಥರಲ್ಲಿ ಮನೆ ಮಾತಾಗಿರುವ ಸಂಗತಿ. ಆದ್ದರಿಂದ ಸಿಂಗಾಪುರದ ವರದರಾಜಸ್ವಾಮಿಯ ಬಗ್ಗೆ ಮತ್ತು ಆ ದೇವಾಲಯಕ್ಕೆ ಇರುವ ಇತಿಹಾಸದ ಹಿನ್ನೆಲೆಯನ್ನು ತಿಳಿಸುವ ಕಾರಣದಿಂದ ಸಿಂಗಾಪುರದ ಗ್ರಾಮಸ್ಥರು ಒಂದು ದೃಶ್ಯಾವಳಿಯವನ್ನು ಸಿದ್ಧಪಡಿಸಿಕೊಡಬೇಕು ಎಂದು ಕೇಳಿದಾಗ ಈ ದೃಶ್ಯಾವಳಿಯವನ್ನು ನಾವು ಸಿದ್ಧಪಡಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಈಗಾಗಲೇ ಬೆಟ್ಟಹಳ್ಳಿ ಮತ್ತು ಹಾರೋಹಳ್ಳಿಗಳಲ್ಲಿ ದೊರಕಿರತಕ್ಕಂಥ ಶಾಸನದ ಜೊತೆಯಲ್ಲಿ ಒಂದು ಅಪರೂಪವಾದ ಹೊಸ ಶಾಸನ ಸಿಂಗಾಪುರದಲ್ಲಿಯೇ ಸಿಕ್ಕಿದೆ, ಅದು ತೋಟದಲ್ಲಿ. ಈ ಶಾಸನ ಬೆಟ್ಟಹಳ್ಳಿ ಮತ್ತು ಹಾರೋಹಳ್ಳಿ ಶಾಸನದ ಮಧ್ಯದ ಕಾಲದ್ದಾಗಿದೆ. 1524 ಬೆಟ್ಟಹಳ್ಳಿಯ ಶಾಸನದ್ದಾದರೆ 1530 ಹಾರೋಹಳ್ಳಿಯ ಶಾಸನದ್ದಾಗಿದೆ. ಸಿಂಗಾಪುರದಲ್ಲಿ ನಮಗೆ ದೊರೆತಂತಹ ಅಪೂರ್ವವಾಗಿರತಕ್ಕಂಥ ಶಾಸನ, ಕೇವಲ ವರ್ಷದ ಉಲ್ಲೇಖವಿರತಕ್ಕಂಥ ಶಾಸನ ಇದು 1528 ಸೇರುವುದಾಗಿದೆ. ಮತ್ತು ಇದರಲ್ಲಿ ನಾವು ಗಮನಿಸಬೇಕಾಗಿರತಕ್ಕಂಥದ್ದು ಅಲ್ಲಿ ಬರುವಂತಹ ಬೆಟ್ಟೆಯ ನಾಯಕನ ಬಗ್ಗೆ. ಆ ಬೆಟ್ಟೆಯ ನಾಯಕನೇ ಆ ಬೆಟ್ಟಹಳ್ಳಿಗೆ ಸಂಬಂಧಪಟ್ಟಿರುವವನಾಗಿದ್ದಾನೆ ಮತ್ತು ಆ ಬೆಟ್ಟಹಳ್ಳಿಗೆ ಸೇರಿರುವ ಗ್ರಾಮ ಸಿಂಗಾಪುರವಾಗಿದ್ದು ಆ ಸಿಂಗಾಪುರದಲ್ಲಿ ವರದರಾಜ ದೇವರು ಪ್ರಸನ್ನರಾಗಿ ಜನರನ್ನು ಆಶೀರ್ವದಿಸುತ್ತಿದ್ದಾರೆ. ಹೀಗಾಗಿ ಈ ಒಂದು ವಿಡಿಯೋ ಚಿತ್ರೀಕರಣವನ್ನು ನಾವು ಇಲ್ಲಿ ಸಿದ್ಧಪಡಿಸಿದ್ದೇವೆ. ವಿಶೇಷವಾಗಿ ಈ ವಿಡಿಯೋ ಸಿದ್ಧಪಡಿಸುತ್ತಿರುವುದು ಗ್ರಾಮಸ್ಥರಿಗೋಸ್ಕರವಾಗಿ ಮತ್ತು ಆ ಗ್ರಾಮಸ್ಥರ ಸಹಕಾರದಿಂದ ನಾವು ಈ ವಿಡಿಯೋವನ್ನು ಸಿದ್ಧಪಡಿಸುತ್ತಿದ್ದೇವೆ. ನಾವು ಅವರಿಗೆ ನಮ್ಮ ಹೃದಯಪೂರ್ವಕವಾಗಿರುವ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಪ್ರಾಚೀನ ಕರ್ನಾಟಕದ ಗ್ರಾಮಗಳು, ಸ್ಮಾರಕಗಳು, ಕೆರೆ ಕುಂಟೆಗಳು ಮೊದಲಾದವುಗಳಿಂದ ಕೂಡಿ ಸಮೃದ್ಧ ಇತಿಹಾಸವನ್ನು ಹೊಂದಿರುವ ನೆಲೆಗಳಾಗಿವೆ. ಇಂತಹ ಅಪೂರ್ವವಾದ ಗ್ರಾಮಗಳಲ್ಲೊಂದು ಸಿಂಗಾಪುರ. ಸಿಂಗಾಪುರದ ಇತಿಹಾಸ ಸಂಸ್ಕೃತಿಯನ್ನು, ಅಲ್ಲಿನ ಸಮಾಜದ ಸ್ಥಿತಿಗತಿಗಳನ್ನು ತಿಳಿಯುವುದಕ್ಕೆ ನಮಗೆ ಇಂದು ನಮ್ಮ ಜೊತೆ ಶ್ರೀ ಮೋಹನ್ ಅವರಿದ್ದಾರೆ. ಅವರ ಬಾಯಿಂದಲೇ ನಾವು ಸಿಂಗಾಪುರದ ಒಂದಿಷ್ಟು ಇತಿಹಾಸವನ್ನು ಕೇಳುವ ಇದು ನಮ್ಮೂರು ನಮ್ಮ ಹೆಮ್ಮೆಯ ಮಾತು. ಸರ್, ನನ್ನ ಹೆಸರು ಮೋಹನ್ ಅಂತೇಳಿ, ನಾನು ಪ್ಲಂಬರ್ ಕೆಲಸ ಮಾಡ್ತೀನಿ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳ ಕೆಲಸಗಳೆಲ್ಲ ಮಾಡ್ತಾ ಇರ್ತೀವಿ. ನಮಗೆ ಇದು ಸಿಂಗಾಪುರದ ಬಗ್ಗೆ ಇತಿಹಾಸ ಹುಡುಕ್ಬೇಕು ಅಂತೇಳಿ ನಮಗೆ ಹೇಗೆ ಕುತೂಹಲ ಬಂತು ಅಂತಂದರೆ, ನಮ್ಮ ಗ್ರಾಮಸ್ಥರಲ್ಲಿ ನಮ್ಮ ಹಿರಿಯಕರು ಹೇಳ್ತಾರೆ, ಈ ವರದರಾಜಸ್ವಾಮಿ ದೇವಸ್ಥಾನ ಅನ್ನೋಂಥದ್ದು ಚೋಳರ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನ ಅಂತೇಳಿ ಹೇಳ್ತಾರೆ. ಆದರೆ ಚೋಳರ ಕಾಲದಲ್ಲಿ ಕಟ್ಟಿದ್ದು ಅನ್ನೋದಕ್ಕೆ ಯಾವುದಾದ್ರೂ ಒಂದು ದಾಖಲೆ ಇರಬೇಕು. ನಾವು ದಾಖಲೆ ಏನು ಇರಬಹುದು ಅಂತೇಳಿ ಇದು ಮಾಡೋಕ್ಕೆ ಹೋದಾಗ ನಮಗೆ ಯಾವುದೂ ದಾಖಲೆ ಸಿಗ್ತಾ ಇರಲಿಲ್ಲ. ಮತ್ತು ಇಲ್ಲಿ ಪಕ್ಕದಲ್ಲಿ ಸರ್ವೆ ನಂಬರ್ 102 ಅಂತೇಳಿ ಒಂದು 66 ಜಮೀನಿದೆ. ಆ ಜಮೀನನ್ನು ಕೆಳದಿ ಸಂಸ್ಥಾನದಿಂದ ರಾಮಲಿಂಗೇಶ್ವರ ಮಠ, ಶಿವಮೊಗ್ಗ ಜಿಲ್ಲೆ ಆರ್ನಳ್ಳಿ ಗ್ರಾಮದಲ್ಲಿರುವಂಥ ಶಿವಮೊಗ್ಗ ಜಿಲ್ಲೆಯಲ್ಲಿರೋಂಥಕ್ಕಂಥ ರಾಮಲಿಂಗೇಶ್ವರ ಮಠಕ್ಕೆ ದಾನ ಕೊಟ್ಟಿದ್ದಾರೆ. ಹಂಗಾಗಿ ಈಗ ಚೋಳರ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಅಂತ ಹೇಳ್ತಾರೆ. ಮತ್ತು ಕೆಳದಿ ಸಂಸ್ಥಾನ ಬಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರತಕ್ಕಂಥದ್ದು. ಹಂಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿರತಕ್ಕಂಥ ಕೆಳದಿ ಸಂಸ್ಥಾನ ಮತ್ತು ಚೋಳರಿಗೂ ಏನು ಸಂಬಂಧ ಅನ್ನೋವಂಥ ಒಂದು ವಿಚಾರವನ್ನು ಬಹಳ ದಿವಸಗಳಿಂದ ನಮ್ಮನ್ನು ಕೊರಿತಾ ಇತ್ತು. ಅದು ಅದ ರೀತಿ ಇರಬೇಕಾದ ಸಂದರ್ಭದಲ್ಲಿ ಇಲ್ಲಿ ಚಿಕ್ಕಬೆಟ್ಟಳ್ಳಿ ಗ್ರಾಮದಲ್ಲಿ ಒಂದು ಶಿಲಾಶಾಸನ ಸಿಕ್ಕಿದೆ. ಅದು ಉದಯ ಅವ್ರ ಮುಖಾಂತರ ಶಿಲಾಶಾಸನ ಸಿಕ್ಕಿದೆ. ಅದರಲ್ಲಿ ವರದರಾಜಸ್ವಾಮಿ ದೇವಸ್ಥಾನದ ಬಗ್ಗೆ ಉಲ್ಲೇಖ ಇದೆ. ಅದನ್ನು ಕೃಷ್ಣದೇವರಾಯರ ಕಾಲದಲ್ಲಿ 1524 ಆ ಗ್ರಾಮದಲ್ಲಿದ್ದಂಥ ತಿಮ್ಮಣ್ಣಯ್ಯ ಅನ್ನೋಂಥ ವ್ಯಕ್ತಿ ಈ ದೇವರಿಗೆ ಮಾಡ್ತಾ ಇದ್ದಂಥ ದಾನ ಧರ್ಮಗಳನ್ನು ಮೆಚ್ಚಿಕೊಂಡು ಕೃಷ್ಣದೇವರಾಯರ ಕಾಲದಲ್ಲಿ ಶಾಸನ ಹಾಕಿದ್ದಾರೆ ಅನ್ನೋಂಥ ಒಂದು ವಿವರಣೆಯನ್ನು ಒಂದು ವಿಡಿಯೋ ಮೂಲಕ ನಾವು ನೋಡಿದ್ವಿ. ನೋಡಿದಾಗ ಆವಾಗ ಉದಯ್ ಸರ್ ಅವ್ರನ್ನ ನಾವು ಮೀಟ್ ಮಾಡಿದ್ರೆ ನಮಗೇನಾದರೂ ಒಂದು ಇತಿಹಾಸದ ಬಗ್ಗೆ ತಿಳ್ಕೊಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ಬಹಳ ಸಂಪರ್ಕ ಮಾಡಿದ್ವಿ. ಅವರು ಅದೇ ರೀತಿ ನಮಗೆ ಸ್ಪಂದನೆ ಮಾಡಿ ನಾವು ಕರೆದಾಗಲೆಲ್ಲ ಬಂದು ನಮ್ಮ ಗ್ರಾಮದಲ್ಲೆಲ್ಲ ವೀಕ್ಷಣೆ ಮಾಡಿ ಈಗ ಇಲ್ಲಿ ನಮ್ಮ ಸಿಂಗಾಪುರ ಗ್ರಾಮದಲ್ಲೂ ಒಂದು 93 ಸರ್ವೆ ನಂಬರ್ ಅಂತ ಒಂದು ಕೆರೆ ಇದೆ. ಆ ಕೆರೆ ಏರಿ ಮೇಲೆ ಒಂದು ಶಾಸನ ಇತ್ತು ಅಂತೇಳಿ ನಮ್ಮ ಹಿರಿಕರು ಹೇಳೋರು. ನಮಗೆ ಗೊತ್ತಿರಲಿಲ್ಲ, ನಾವು ನೋಡಿರಲಿಲ್ಲ. ಅದನ್ನು ಇತ್ತೀಚೆಗೆ ಹುಡುಕಿದಾಗ ಅದು ಶಾಸನ ಸಿಕ್ಕಿದೆ.
ಅದನ್ನು ಈಗ ನರಸಿಂಹನ್ ಸರ್ ಅವರು ಮತ್ತು ಉದಯ್ ಸರ್ ಅವರು ಇಬ್ಬರು ಬಂದು ಅದನ್ನು ಒಂದು 6-7 ತಿಂಗಳು ಮುಂಚೆ ಒಂದು ಸಾರಿ ವೀಕ್ಷಣೆ ಮಾಡ್ಕೊಂಡು ಹೋಗಿ ಬಂದಿದ್ದಾರೆ. ಮತ್ತು ಈಗ ಇವತ್ತೊಂದು ದಿವಸ ಏನು ಇವತ್ತು ಭಾನುವಾರ ಇದೆ, ಇವತ್ತೊಂದು ದಿವಸನೂ ಬಂದು ಸಹ ಅದ್ರ ಬಗ್ಗೆ ಭಾಳಷ್ಟು ವಿಮರ್ಶೆ ಮಾಡಿ ಅದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಹೇಳಿದ್ದಾರೆ. ನಮ್ಮ ಏನು ಉದ್ದೇಶ ಅಂತಂದರೆ, ಈಗ ನಾವಿರತಕ್ಕಂಥ ಗ್ರಾಮ ಎಷ್ಟು ಇತಿಹಾಸ ಇದೆ. ಈಗ ಕೃಷ್ಣದೇವರಾಯರ ಕಾಲದ್ದು ಅಂತಂತಂದಾಗ ಅದೇನು ಸಾಮಾನ್ಯ ಏನಲ್ಲ, 500 ವರ್ಷ ಇತಿಹಾಸ ಅನ್ನೋದು. ಇವತ್ತೊಂದು ದಿವಸ 10 ವರ್ಷ 15 ವರ್ಷದ ಗ್ರಾಮಗಳೇ ಹೆಸರುಗಳೇ ಇಲ್ದಂಗೆ ಆಗ್ಬಿಡ್ತವೆ. ಅಂಥದ್ರಲ್ಲಿ ಈಗ ನಮಗೇನು ಉದ್ದೇಶ ಅನ್ನೋದಾದರೆ, ಈಗ ನೋಡಿ ನಮ್ಮ ಸಿಂಗಾಪುರ ಗ್ರಾಮ ಎಷ್ಟು ಇತಿಹಾಸ ಇದ್ದರೂ ಸಹ ಈ ಸಿಂಗಾಪುರ ಲೇಔಟ್ ಅಂತ ಹೇಳ್ತಾರೆ. ಯಾರನ್ನ ಕೇಳಿದ್ರು ಸಿಂಗಾಪುರ ಲೇಔಟ್ ಅಂತ ಹೇಳ್ತಾರೆ. ನಾವೇ ಹೊರಗಡೆ ಹೋದಾಗ ನಾವು ಸಿಂಗಾಪುರ ಗ್ರಾಮ ಅಂತ ಹೇಳಿದ್ರೆ ಸಿಂಗಾಪುರ ಲೇಔಟ್ ಏನು ರೀ ಅಂತಾರೆ. ರೀ ಲೇಔಟ್ ಅಲ್ಲ ರೀ, ಲೇಔಟ್ ಇತ್ತೀಚೆಗಾಗಿದ್ದು, ಸಿಂಗಾಪುರ ಗ್ರಾಮ ಅಂತಲೇ ಇದೆ ಅಂತ ಹೇಳಿದಾಗ ಅವರು ಸಿಂಗಾಪುರ ಅಂತ ಕೇಳ್ತಾರೆ ಅನ್ನೋಂಥ ಪರಿಸ್ಥಿತಿ ಆಗಿದೆ. ಇವತ್ತೊಂದು ದಿವಸ ನೋಡಿ ನಮ್ಗೆ ಇನ್ನೊಂದು ಏನು ಕೊರಿತಾ ಇದೆ ಅಂತಂದರೆ, ಇವತ್ತು ನಮ್ಮ ಸಿಂಗಾಪುರ ಗ್ರಾಮದಲ್ಲಿ 226 ಎಕರೆ ಸರ್ಕಾರಿ ಜಮೀನಿದ್ದಂಥ ಗೋಮಾಳ ಜಮೀನಿದ್ದಂಥ ಜಮೀನಲ್ಲಿ ಇವತ್ತು ಕುವೆಂಪು ನಗರ ಆಗಲಿ, ವರದರಾಜನಗರ ಆಗಲಿ, ವಿನಾಯಕ ನಗರ ಆಗಲಿ ಅಂಥೇಳಿ ಗ್ರಾಮಗಳು ಬಡಾವಣೆಗಳು ಉತ್ಪತ್ತಿಯಾಗಿದ್ದಾವೆ. ಆದರೆ ಇವತ್ತು ನಮ್ಮ ವಾರ್ಡನ್ನು ಕುವೆಂಪು ನಗರ ವಾರ್ಡ್ ಅಂತ ಇಟ್ಟಿದ್ದಾರೆ. ಈಗ ನಮಗೆ ಸಿಂಗಾಪುರ ಹೆಚ್ಚು ಕಮ್ಮಿ 500 ವರ್ಷ ಇತಿಹಾಸ ಅಂತ ಹೇಳಿದಾಗ, ಇವತ್ತು ಇವತ್ತೊಂದು ದಿವಸಕ್ಕೆ ಸಿಕ್ಕಿರೋ ಲಭ್ಯ ಮಾಹಿತಿ ಪ್ರಕಾರ ಹೊಯ್ಸಳರ ಕಾಲದಲ್ಲಿ ವರದರಾಜ ಸ್ವಾಮಿ ದೇವಸ್ಥಾನ ಸ್ಥಾಪನೆ ಆಗಿದೆ ಅನ್ನೋವಂಥದ್ದು ಒಂದು ವಿಚಾರ ತಿಳಿದು ಬಂದಿದೆ. ಈಗಿರಬೇಕಾದ್ರೆ ಈಗ ನಮ್ಮ ಇತಿಹಾಸ ಹೇಳೋದಕ್ಕೆ ನಮ್ಗೆ ಯಾವುದೇ ಒಂದು ದಾಖಲೆ ಇಲ್ಲ. ಈಗ ಕುವೆಂಪು ನಗರ ವಾರ್ಡ್ ಆಗಿದೆ, ಈಗ ಸಿಂಗಾಪುರ ಅನ್ನೋದು ಯಾರೂ ಕೇಳೋದಿಲ್ಲ. ಹಂಗಾಗಿ ನಮ್ಮ ಉದ್ದೇಶ ಏನು ಅನ್ನೋದಾದರೆ, ನಮ್ಮ ಸಿಂಗಾಪುರ ಗ್ರಾಮ ನಮ್ಗೆ ಇತಿಹಾಸ 500 ವರ್ಷ ಆಗಲಿ 1000 ವರ್ಷ ಆಗಲಿ ನಮ್ಮ ಇತಿಹಾಸ ಇದೆ. ನಮ್ಮ ಮುಂದಿನ ಮಕ್ಕಳು ಪೀಳಿಗೆ ಅವರು ಎಚ್ಚೆತ್ಕೊಂಡು ನಾವು ಇಂಥ ಗ್ರಾಮದಲ್ಲಿ ಇದ್ದವರು, ಇಂಥ ಇತಿಹಾಸ ಇದೆ ಅಂಥೇಳಿ ಒಂದು ಹೆಮ್ಮೆಯಿಂದ ಹೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಒಂದು ಶಾಸನ ಸಿಕ್ಕಿದೆ. ಅದು ಏನು ಚಿಕ್ಕಬೆಟ್ಟಹಳ್ಳಿಯಲ್ಲಿ ಸಿಕ್ಕಿದೆ, ಕೃಷ್ಣದೇವರಾಯರ ಕಾಲದ್ದು, ಮತ್ತು ಅವರ ನಂತರ ರಾಜರಾಗಿದ್ದಂಥ ಕೃಷ್ಣ ವಿಜಯನಗರ ಅರಸರಾಗಿದ್ದಂಥ ಅಚ್ಯುತರಾಯರ ಕಾಲದಲ್ಲಿ ಆರೋಳಿ ಗ್ರಾಮವನ್ನೇ ಈ ವರದರಾಜಸ್ವಾಮಿ ದೇವಸ್ಥಾನಕ್ಕೆ ದಾನ ಕೊಟ್ಟಿದ್ದಾರೆ. ಅಂತಂದರೆ ಅವತ್ತಿನ ಕಾಲಕ್ಕೆ ಅಲ್ಲಿ ಏನು ಕಂದಾಯ ಉತ್ಪತ್ತಿ ಆಗ್ತಿತ್ತು, ಆ ದುಡ್ಡಿನಿಂದ ಇಲ್ಲಿ ದೇವರ ಪೂಜೆ ಪುನಸ್ಕಾರಗಳು ನಡ್ಕೊಂಡು ಹೋಗಲಿ ಅನ್ನೋವಂಥದ್ದು ಒಂದು ದಾನ ಮಾಡಿದ್ದಾರೆ. ಇಂಥ ಇತಿಹಾಸ ಇರಬೇಕಾದ್ರೆ ಈ ಶಾಸನಗಳು ಸಾಧಾರಣವಾಗಿ ಸಿಗೋದು ಭಾಳ ಕಷ್ಟ. ಏನೇ ಆದ್ರೂ ಅದನ್ನು ಏನಾದರೂ ಒಂದು ಇತಿಹಾಸ ಇದ್ದರೆ 1000 ವರ್ಷ ಇತಿಹಾಸ ಇರ್ತವೆ. 100 ಅದನ್ನು ಉಳಿಸ್ಕೊಂಡ್ರೆ ಅದು 1000 ವರ್ಷಗಳ ಇತಿಹಾಸ ಇರ್ತದೆ. ಹಾಗಾಗಿ ನಮ್ಮ ಸಿಂಗಾಪುರ ಗ್ರಾಮದ ಏನು ಇತಿಹಾಸ ಇದೆ, ಆ ಇತಿಹಾಸದ ಬಗ್ಗೆ ನಾವು ತಿಳ್ಕೋಬೇಕು, ನಮ್ಮ ಮುಂದಿನ ಪೀಳಿಗೆಗೂ ಅವ್ರಿಗೆ ಗೊತ್ತಾಗಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಇದನ್ನು ಹುಡುಕ್ತಾ ಇದ್ದೀವಿ. ಅದಕ್ಕೆ ಉದಯ್ ಸರ್ ಅವರು ಮತ್ತು ನರಸಿಂಹನ್ ಸರ್ ಅವರು, ಪ್ರೊಫೆಸರ್ ಅವರು, ಅವರು ಇತಿಹಾಸ ತಜ್ಞರು ನರಸಿಂಹನ್ ಸರ್ ಅವರು ಸಹ ನಮಗೆ ಭಾಳ ಸಹಕಾರ ಕೊಟ್ಟು ನಮಗೆ ತಿಳುವಳಿಕೆ ಕೊಟ್ಟು ಆ ಶಾಸನಗಳಲ್ಲಿ ಏನೇನು ಇದೆ ಅದು ನಮಗೆ ಗೊತ್ತಿಲ್ಲ. ಅದರಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ಹಿರಿಕರು ಹೇಳೋರು ಅಯ್ಯೋ ಅದರಲ್ಲಿ ಏನೋ ಬರೆದ್ಬಿಟ್ಟಿದ್ದಾರೆ, ಅದರಲ್ಲಿ ಏನೋ ಇದೆ, ಅದನ್ನು ಓದಿದ್ರೆ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತ. ಆದರೆ ನಮ್ಮ ಉದಯ್ ಸರ್ ಅವರು ಮತ್ತು ನರಸಿಂಹನ್ ಸರ್ ಅವರು ಬಂದು ಅದರಲ್ಲಿ ನೋಡಿ ಈ ಥರ ವಿವರ ಇದೆ, ನಿಮ್ಮ ಇತಿಹಾಸ ಹೇಳುತ್ತೆ, ಅದನ್ನು ನಿಮ್ಮ ಗ್ರಾಮದ ಇತಿಹಾಸ ಹೇಳುತ್ತೆ ಅನ್ನೋವಂಥ ಒಂದು ಮನವರಿಕೆ ಮಾಡಿಕೊಟ್ಟು ನಮಗೆ ಮಾರ್ಗದರ್ಶಕರಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳೋದಕ್ಕೂ ಸಹ ಬಯಸ್ತೇನೆ. ಮುಂದಕ್ಕೆ ಅದನ್ನು ಒಂದು ಶಾಶ್ವತವಾದ ಒಂದು ರೀತಿಯಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಹೊರಟಿದ್ದೀವಿ. ಅದಕ್ಕೆ ಗ್ರಾಮಸ್ಥರು ಸಹ ಸಹಕಾರ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿ ನನ್ನ ಈ ಮಾತನ್ನು ಮುಗಿಸ್ತೀನಿ. ಸಿಂಗಾಪುರದ ಗ್ರಾಮದವರೇ ಆದ ಮೋಹನ್ ಅವರಿಂದ ಅಲ್ಲಿನ ಇತಿಹಾಸವನ್ನು ನಾವು ಅದರ ಎಳೆಗಳನ್ನು ಅರಿತಿದ್ದೇವೆ. ಬನ್ನಿ ಈಗ ಸಿಂಗಾಪುರದ ದೇವಾಲಯದ ಬಗ್ಗೆ ನಾವು ನೋಡೋಣ. ಆಲಯಗಳು ನಮ್ಮ ನಾಡಿನ ಜನಜೀವನದ ಸಂಸ್ಕೃತಿಯ ಜೀವನಾಡಿಗಳು. ಇಂತಹ ಸಿಂಗಾಪುರದ ಆಲಯದ ಒಂದು ಕಿರು ನೋಟ ಇಲ್ಲಿದೆ. ಕೃತೇತು ನಾರಸಿಂಹೋ ಭೂಹು ತ್ರೇತಾಯಾಂ ರಘುನಂದನಃ ದ್ವಾಪರೇ ವಾಸುದೇವಶ್ಚ ಕಲೌ ವೆಂಕಟನಾಯಕಃ. ಭಗವಂತನು ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಭೂಲೋಕಕ್ಕೆ ಬಂದು ಅವತರಿಸುವುದನ್ನು ಅವತಾರಗಳೆನ್ನುತ್ತೇವೆ. ವಿಷ್ಣುವಿನ ಲೆಕ್ಕವಿಲ್ಲದಷ್ಟು ಅವತಾರಗಳಲ್ಲಿ ನಾವಿಂದು ದಶಾವತಾರಗಳನ್ನು ತುಂಬ ಪ್ರಮುಖವಾಗಿ ಪರಿಗಣಿಸುತ್ತಿದ್ದೇವೆ. ದಶಾವತಾರಗಳಲ್ಲಿಯೂ ಕೂಡ ಪೂಜೆಗೆ ಅರ್ಹವಾಗಿರತಕ್ಕಂಥ
ಭಗವಂತನ ನಾಲ್ಕು ಅವತಾರಗಳು ನಮಗಿಂದು ಎಲ್ಲ ಜಗತ್ತಿನ ಎಲ್ಲ ಕಡೆಯೂ ಕೂಡ ವಿಶಿಷ್ಟವಾಗಿ ಕಂಡುಬರ್ತದೆ. ಅದರಲ್ಲಿ ನರಸಿಂಹ, ರಾಮ, ಕೃಷ್ಣ ಮತ್ತು ವೆಂಕಟೇಶ್ವರ ಸ್ವಾಮಿ. ವೆಂಕಟೇಶ ಇವತ್ತು ತಿರುಪತಿಯ ದೇವರಾಗಿ ಜಗತ್ತಿನಲ್ಲೆಲ್ಲ ಪ್ರಖ್ಯಾತವಾಗಿ ಭಕ್ತರನ್ನು ಅನುಗ್ರಹಿಸುತ್ತಿದ್ದಾನೆ. ಇಂಥ ವೆಂಕಟೇಶ್ವರ ಆರಾಧನೆ ನಮ್ಮಲ್ಲಿ ನಾಡಿನಲ್ಲೆಲ್ಲೂ ಕೂಡ ಹಬ್ಬಿಕೊಂಡು ದೇವಾಲಯಗಳ ಅಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ವೆಂಕಟೇಶ ವರದರಾಜನಾಗಿದ್ದಾನೆ, ಗೋವಿಂದರಾಜನಾಗಿದ್ದಾನೆ, ಚನ್ನಕೇಶವನಾಗಿದ್ದಾನೆ, ರಂಗನಾಥನಾಗಿದ್ದಾನೆ. ಇಂತಹ ವಿವಿಧ ಮೂರ್ತಿ ಶಿಲ್ಪಗಳಿಂದ ಗೋಚರಿಸುವಂತಹ ವೆಂಕಟೇಶನ ಆರಾಧನೆಗೆ ಇವತ್ತು ಪ್ರಮುಖವಾಗಿರತಕ್ಕಂಥ ನೆಲೆಗಳು ಕಂಡು ಬರ್ತಾ ಇದೆ. ಅದರಲ್ಲಿ ಸಿಂಗಾಪುರ ದೇವಾಲಯದಲ್ಲಿ ವರದರಾಜನ ರೂಪದಲ್ಲಿ ಆರಾಧನೆಗೊಳ್ಳುತ್ತಾ ಇರತಕ್ಕಂತಹ, ಮೂಲದಲ್ಲಿ ತಿರುವೆಂಗಳನಾಥನೆಂದೇ ಕರೆಯಲಾಗಿರತಕ್ಕಂತಹ ಈ ಸ್ವಾಮಿಯ ದೇವಾಲಯ ಅದ್ಭುತವಾಗಿರತಕ್ಕಂಥ ಹಲವು ವಿಚಾರಗಳಿಂದ ಕೂಡಿದೆ. ಆಲಯದ ಮುಂದೆ ನಾವು ಸುಮಾರು 42 ಅಡಿಗಳಷ್ಟು ಎತ್ತರವಾಗಿರತಕ್ಕಂತಹ ಗರುಡ ಕಂಬವನ್ನು ಕಾಣ್ತೇವೆ. ಈ ಕಂಬದ ಮೇಲೆ ಇರತಕ್ಕಂತಹ ಆಂಜನೇಯನ ಶಿಲ್ಪವಂತೂ ಕೂಡ ಮನೋಜ್ಞವಾಗಿರತಕ್ಕಂಥ ಶಿಲ್ಪವಾಗಿದೆ. ಆಂಜನೇಯನ ಜೊತೆಯಲ್ಲಿ ಗರುಡ, ಶಂಖ, ಚಕ್ರ ಮುಂತಾದವೆಲ್ಲವನ್ನು ಕೂಡ ನಾವು ಇಲ್ಲಿ ಕಾಣುತ್ತಿದ್ದೇವೆ. ಎತ್ತರವಾಗಿರತಕ್ಕಂಥ ಜಗಲಿಯ ಮೇಲೆ ಇರತಕ್ಕಂಥ ಈ ಸುಂದರವಾದ ಗರುಡ ಕಂಬ ದೇವಾಲಯಗಳ ಮುಂದೆ ವಿಶೇಷವಾಗಿ ಆಲಯಕ್ಕೆ ಆಲಯದ ಸೇವಾ ಕೈಂಕರ್ಯಗಳು ನಡೆಯುವುದಕ್ಕೋಸ್ಕರವಾಗಿಯೂ ಕೂಡ ಆ ಗರುಡ ಕಂಬದ ಮೇಲೆ ದಾನಗಳನ್ನು ನೀಡಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣುತ್ತಿದ್ದೇವೆ. ಇಲ್ಲಿರತಕ್ಕಂಥ ಗರುಡ ಕಂಬ ಎತ್ತರದಲ್ಲಿ ದೀಪವನ್ನು ಹಚ್ಚತಕ್ಕಂತಹ ಒಂದು ಸೌಕರ್ಯವನ್ನು ಒಳಗೊಂಡಿರತಕ್ಕಂಥದ್ದು. ಆ ದೀಪವನ್ನು ಹಚ್ಚತಕ್ಕಂಥದ್ದು ಸುತ್ತಲಿರತಕ್ಕಂಥ ನಾಡಿನ ಎಲ್ಲ ಪ್ರಜೆಗಳಿಗೂ ಕೂಡ ಕಾಣಬೇಕು ಅಂತನೋ ಒಂದು ಘನವಾದಂಥ ಉದ್ದೇಶಕ್ಕೋಸ್ಕರವಾಗಿ ಇಟ್ಟುಕೊಂಡಿರತಕ್ಕಂಥದ್ದು. ಇನ್ನು ಆಲಯವನ್ನು ನಾವು ನೋಡ್ತಾ ಹೋದರೆ ಆಲಯ ಮುಂದಿನ ಮಹಾದ್ವಾರದಿಂದ ಕೂಡಿತ್ತು. ಆದರೆ ಇಂದು ಆ ಮಹಾದ್ವಾರದ ಸಂಕೇತವಾಗಿ ಎರಡು ಕಂಬಗಳು ಪರಿವರ್ತಿತವಾಗಿರತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತಿದ್ದೇವೆ. ಮುಖಮಂಟಪ, ತದನಂತರ ನವರಂಗ, ಅದರ ನಂತರ ಅಂತರಾಳ ಮತ್ತು ಗರ್ಭಗೃಹದಲ್ಲಿ ವಿರಾಜಮಾನ ಆಗಿರತಕ್ಕಂಥ ವರದರಾಜ ದೇವರನ್ನು ಇಲ್ಲಿ ನಾವು ಕಾಣ್ತಿದ್ದೇವೆ. ದೇವಾಲಯದ ಹೊರನೋಟ ನಮಗೆ ಹಲವು ಸಂಗತಿಗಳನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಇದರ ಅಧಿಷ್ಠಾನದ ಭಾಗವನ್ನು ಮತ್ತು ಇದರ ಭಿತ್ತಿಯ ಭಾಗವನ್ನು ಕಂಡಾಗ ನಮಗೆ ಸುಮಾರು ಈ ದೇವಾಲಯ 750 ವರ್ಷಗಳಷ್ಟು ಪ್ರಾಚೀನವಿದ್ದಿರಬೇಕು ಎಂಬುದು ನಮಗೆ ಮನವರಿಕೆಯಾಗುತ್ತದೆ. ಹಾಗೇ ಆಲಯದ ಒಳಗೆ ಇರತಕ್ಕಂಥ ನವರಂಗದ ಕಂಬಗಳು ತುಂಬ ಅದ್ಭುತವಾಗಿರತಕ್ಕಂತಹ ಉಬ್ಬು ಶಿಲ್ಪದ ಕೆತ್ತನೆಯಿಂದ ಕೂಡಿರತಕ್ಕಂಥ ಕಂಬಗಳಾಗಿವೆ. ಈ ಕಂಬಗಳ ಮೇಲೆ ನರಸಿಂಹನ ವಿದಾರಣ ರೂಪ, ಯೋಗದ ರೂಪ ಇವುಗಳನ್ನು ನಾವು ಕಾಣ್ತಿದ್ದೇವೆ. ಹಾಗೇ ಇಲ್ಲಿ ಕೋದಂಡ ರಾಮನ ಒಂದು ಉಬ್ಬು ಶಿಲ್ಪವನ್ನು ಕಾಣ್ತೇವೆ, ಕೃಷ್ಣನ ಶಿಲ್ಪವನ್ನು ಕಾಣ್ತಿದ್ದೇವೆ, ಹಾಗೆ ಅವತಾರಗಳಲ್ಲಿರ್ತಕ್ಕಂಥ ಕೂರ್ಮಾವತಾರದ ಶಿಲ್ಪವನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಇದರ ಜೊತೆಗೆ ಆಲಯವನ್ನು ನಿರ್ಮಾಣ ಮಾಡಿರತಕ್ಕಂಥ ವ್ಯಕ್ತಿಗಳ ರಂಗವೈಭವದ ಸಂಕೇತವಾಗಿ ಇಲ್ಲಿ ಹಲವು ನೃತ್ಯದ ಶಿಲ್ಪಗಳನ್ನು ಕೂಡ ಕಂಡುಬರ್ತದೆ. ಇವೆಲ್ಲವೂ ನಮಗೆ ಈ ಆಲಯವು ಹೊಯ್ಸಳರ ಕಾಲಕ್ಕೆ ಸೇರಿರತಕ್ಕಂಥ ಆಲಯವಾಗಿದ್ದಿರಬೇಕು ಅಂತನ್ನೋ ಒಂದು ಮನೋಭೂಮಿಕೆಯನ್ನು ಉಂಟು ಮಾಡ್ತದೆ. ಇದರ ಜೊತೆಗೆ ಆಲಯದ ಅಂತರಾಳದ ಮುಂಭಾಗ ಇರತಕ್ಕಂಥ ಒಂದು ಮಹಾ ದ್ವಾರ, ಆ ದ್ವಾರವೂ ಕೂಡ ಒಂದು ಸುಂದರವಾಗಿರತಕ್ಕಂಥ ಕಲಾಕರ್ಷಕವಾಗಿರತಕ್ಕಂಥ ಚಿತ್ತಾರದಿಂದ ಕೂಡಿರತಕ್ಕಂಥದ್ದನ್ನು ಕೂಡ ಆಗಿದೆ. ಇದನ್ನು ಕಂಡಾಗ ಇಲ್ಲಿನ ಈ ಶೈಲಿ ನಮಗೆ ಗಮನ ಸೆಳೀತದೆ. ಹಾಗೇ ಅಂತರಾಳದಲ್ಲಿ ಶ್ರೀವೈಷ್ಣವ ಧರ್ಮವನ್ನು ಪ್ರತಿನಿಧಿಸತಕ್ಕಂಥ ಆಳ್ವಾರರ, ರಾಮಾನುಜಾಚಾರ್ಯರ ವಿಗ್ರಹಗಳಿವೆ. ಇಲ್ಲಿಯೇ ಪದ್ಮಾವತಿ ದೇವಿಯ ಆರಾಧನೆಗೆ ಒಂದು ನೆಲೆಯನ್ನು ಕೂಡ ಹೊಂದಿದ್ದಾರೆ. ಗರ್ಭಗೃಹವಂತೂ ಕೂಡ ಶ್ರೀ ವರದರಾಜ ದೇವರ ಒಂದು ಅದ್ಭುತವಾಗಿರತಕ್ಕಂತಹ ಮೂರ್ತಿ ಶಿಲ್ಪದಿಂದ ಕೂಡಿರತಕ್ಕಂಥದ್ದು. 2 ಅಡಿಗಳ ಎತ್ತರದ ಮೇಲೆ ಇರತಕ್ಕಂಥ ವೇದಿಕೆಯ ಮೇಲೆ ಇರತಕ್ಕಂತಹ ಚತುರ್ಭುಜಧಾರಿಯಾಗಿರತಕ್ಕಂಥ ವೆಂಕಟೇಶ ಅಥವಾ ತಿರುವೆಂಗಳನಾಥನೆಂದು ಕರೆದಿರತಕ್ಕಂಥ ವರದರಾಜ ಸ್ವಾಮಿಯು ಗದೆ, ಶಂಖ, ಚಕ್ರ ಮತ್ತು ಅಭಯ ಹಸ್ತಗಳಿಂದ ಶೋಭಿಸುತ್ತಿದ್ದಾನೆ. ಇಂತಹ ಸಿಂಗಾಪುರ ಒಂದು ವಿಶಿಷ್ಟವಾಗಿರತಕ್ಕಂಥ ಇತಿಹಾಸದ ಹಿನ್ನೆಲೆಯನ್ನು ಕೂಡ ಹೊಂದಿರತಕ್ಕಂಥದ್ದು ನಮಗೆ ಚರಿತ್ರೆಯ ಪುಟಗಳಲ್ಲಿ ತಿಳಿದು ಬರ್ತದೆ. ನಮ್ಮ ಊರು ನಮ್ಮ ಹೆಮ್ಮೆಯ ಜನ. ಸಿಂಗಾಪುರದ ಬಗ್ಗೆ ಮತ್ತೊಬ್ಬರು ಶ್ರೀ ಶ್ರೀನಿವಾಸ್ ಅವರು ಹೇಳುವ ಮಾತುಗಳನ್ನು ನಾವು ಇಂದು ಆಲಿಸೋಣ. ನನ್ನ ಹೆಸರು ಶ್ರೀನಿವಾಸ್ ಅಂತ.
ಇದೇ ಊರಿನ ನಿವಾಸಿ, ಸಿಂಗಾಪುರದ ನಿವಾಸಿ. ನಾನು ಬಿ ಡಬ್ಲ್ಯೂ ಎಸ್ ಎಸ್ ಬಿಯಲ್ಲಿ ವಾಲ್ಮ್ಯಾನ್ ಆಗಿದ್ದೀನಿ. ಮತ್ತು ಈ ಸೋಷಿಯಲ್ ವರ್ಕರು ಈ ಊರಿನ ಸಿಂಗಾಪುರದ ಸಂತೆ ನಡೀತದೆ, ಆ ಸಂತೆ ಅಧ್ಯಕ್ಷ ಕೂಡ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಊರೇ. ಇಲ್ಲಿ ಸಿಂಗಾಪುರದ ಹಳೆ ಕೋಟೆ ಇತ್ತು, ವರದರಾಜಸ್ವಾಮಿ ಕೋಟೆ, ದೇವಸ್ಥಾನದ ಕೋಟೆ. ಅದ್ರ ಮೇಲೆಲ್ಲ ಎಕ್ಕಿ ಮೊದಲೇ ಆಟ ಆಡ್ತಾ ಇದ್ವಿ. ಆ ಕೋಟೆ ಇವಾಗ ನೋಡೋಕ್ಕೆ ಸಿಗಲ್ಲ, ಯಾಕಂದರೆ ಆ ಕೋಟೆನ ಇವಾಗ ಒಡೆದಾಕ್ಬಿಟ್ಟು ಹೊಸದಾಗಿ ಕಟ್ಟಿದ್ದಾರೆ. ಅದೇ ಥರ ಸಿಂಗಾಪುರ ತುಂಬ ಹಳೆ ಕಾಲದ ಕೆರೆನೂ ಇದೆ. ಕೆರೆ ಪಕ್ಕದಲ್ಲಿ ಒಂದು ಕಾನೆ ಹತ್ರ ಒಂದು ದೊಡ್ಡ ಬಂಡೆ ಇತ್ತು. ನಾವು ಚಿಕ್ಕ ಹುಡುಗರಿಗೆಲ್ಲ ಅದ್ರ ಮೇಲೆಲ್ಲ ಎಕ್ಕಿ ಜಾರಬಂಡಿ ಆಟ ಆಡ್ತಾ ಇದ್ವಿ. ಅದರಲ್ಲಿ ಒಂದು ಎರಡು ಸಾಲು ಅಕ್ಷರಗಳಿತ್ತು, ಅದು ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಆ ಸಾಲುಗಳು ನಮಗಂತೂ ಅರ್ಥ ಆಗ್ತಾ ಇರಲಿಲ್ಲ. ಅವ್ರು ಅದನ್ನೇನೋ ಓದ್ಬಿಟ್ರೆ ತಲೆ ನೂರು ಓಳಾಗೋಗ್ಬಿಡ್ತದೆ ಅಂತ ನಮ್ಮ ಹಿರೀಕರು ಹೇಳೋರು. ಆ ಬಂಡೆಯಲ್ಲಿರೋ ಶಾಸನ ನೋಡ್ಕೊಂಡು ನಾವು ಅದ್ರ ಬಗ್ಗೆ ಏನಿರ್ಬೋದು ಅಂತ ಮೊದಲಿಂದನೂ ತುಂಬ ಕುತೂಹಲ ಇತ್ತು. ಈಗ ನಾವು ಕಂಡಂತೆ ಒಂದು ನಮ್ಮ ಊರಿಗೆ ಅಂಟ್ಕೊಂಡಿರೋಂಥ ರೆಡ್ಡಿ ತೋಟದಲ್ಲಿ ಒಂದು ಶಾಸನ ಸಿಕ್ಕೈತೆ. ಅದು ಮೊದಲಿಂದನೂ ಆ ರೆಡ್ಡಿಯವರು ಆ ತೋಟದ ಮಾಲೀಕರು ಅದ್ರ ಪೂಜೆ ಮಾಡ್ಕೊಂಬತ್ತಾಯಿದ್ರಂತೆ. ಅದು ನಮಗೆ ಈ ಒಂದು ಇವಾಗ ಗೊತ್ತಾಗಿ ಅದನ್ನು ಹೋಗಿ ನೋಡಿದಾಗ ಅದರಲ್ಲಿ ಏನಿರ್ಬೋದು ಅಂತ ತುಂಬ ಕುತೂಹಲ ಇತ್ತು. ಅದೇ ಥರ ಒಂದು ಫೇಸ್ಬುಕ್ಕಲ್ಲಿ ನಾವು ಒಂದು ವಿಡಿಯೋ ನೋಡಿದ್ವಿ ಈ ನಡುವೆ, ಒಂದು 6-7 ತಿಂಗಳಿಂದ. ಆ ವಿಡಿಯೋ ಚಿಕ್ಕಬೆಟ್ಟಹಳ್ಳಿಯಲ್ಲಿ ಒಂದು ಶಾಸನದ ಕಲ್ಲಿದೆ. ಆ ಶಾಸನದ ಕಲ್ಲು ಬಗ್ಗೆ ಒಂದು ವರದರಾಜಸ್ವಾಮಿ ದೇವರ ಇತಿಹಾಸ, ಸಿಂಗಾಪುರದ ಇತಿಹಾಸ, ಅದರಲ್ಲಿ 500 ವರ್ಷಕ್ಕಿಂತ ಹಳೆಯದಾಗಿ ಆ ಇತಿಹಾಸ ಇದೆ. ಅದರಲ್ಲಿ ಸಿಂಗಾಪುರದ ಬಗ್ಗೆ, ವರದರಾಜಸ್ವಾಮಿ ಬಗ್ಗೆ ತುಂಬ ಹೇಳಿ ಬರೆದಿದ್ದಾರೆ. ಅದು ಏನಿರ್ಬೋದು ಅಂದ್ಬಿಟ್ಟು ಅದು ಒಂದು ಕುತೂಹಲ ಇತ್ತು ನಮಗೆ. ಅದೇ ಥರ ನಮ್ಮ ಇತಿಹಾಸ ಸಂಶೋಧಕರು ಯಾರು ಅಂತ ಹೇಳ್ಬಿಟ್ಟು ಅವರು ಬೆನ್ನತ್ತು ಹೋಗಿ ನಮ್ಮ ಮೋಹನ್ ಅವರು, ನಾವು, ನಾಗರಾಜು ಮತ್ತು ವೆಂಕಟೇಶು, ನಮ್ಮ ಊರಿನ ಯುವಕರು ಎಲ್ಲ ತುಂಬ ಅದ್ರ ಬಗ್ಗೆ ಏನೋ ತಿಳ್ಕೊಳ್ಳೇಬೇಕು. ವರದರಾಜಸ್ವಾಮಿ ದೇವ್ರ ಇತಿಹಾಸ ಏನು, ಸಿಂಗಾಪುರದ ಇತಿಹಾಸ ಏನು ಅಂತ ಹೇಳ್ಬಿಟ್ಟು ನಾವು ಅದು ಅವರ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಹುಡುಕೊಂಡು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಊರಿಗೆ ಕರ್ಕೊಂಬಂದು ನಮ್ಮ ದೇವಸ್ಥಾನದ ಪರಿಚಯ ಮತ್ತು ನಮ್ಮ ಊರಿನ ಇತಿಹಾಸ ಏನು ಸರ್ ಅಂತ ಅವ್ರನ್ನ ಕೇಳಿದಾಗೆ ಅವರು ಇನ್ನೂ ಇದೆಯಪ್ಪ, ಇಷ್ಟೇ ಅಲ್ಲ ಅಂತ ಹೇಳ್ಬಿಟ್ಟು ಒಂದು 6 ಹಳ್ಳಿಯಲ್ಲಿದೆ ನಿಮ್ಮ ಊರಿನ ಗ್ರಾಮದ ವರದರಾಜಸ್ವಾಮಿ ದೇವಸ್ಥಾನದ ಇತಿಹಾಸ 6 ಹಳ್ಳಿಯಲ್ಲೂ ಇದೆ, ಬನ್ನಿ ತೋರಿಸ್ತೀವಿ ಅಂದ್ಬಿಟ್ಟು ಅವ್ರು ಅಲ್ಲಿಗೂ ಕರ್ಕೊಂಡೋಗಿ ಆ ಇತಿಹಾಸದ ಕಲ್ಲನ್ನ ತೋರಿಸಿ ನೋಡಿ ಇದರಲ್ಲಿ ಇಷ್ಟು ಶಾಸನ ಇದೆ ಅಂತ ಹೇಳ್ಬಿಟ್ಟು 6 ಹಳ್ಳಿ ಗ್ರಾಮದಲ್ಲಿರೋ ಶಾಸನನ ಅವರು ತೋರಿಸಿ ಮತ್ತು ಇನ್ನೂ ಎಲ್ಲೆಲ್ಲೋ ಇದೆ ಅಂತ ಹೇಳ್ಬಿಟ್ಟು ಇವಾಗ ಈ 3 ಶಾಸನದ ಕಲ್ಲುಗಳು ಹೇಳ್ತಾ ಇದೆ ನಮ್ಮೂರಿನ ಕತೆ. ಈ ಸಿಂಗಾಪುರದ ಇತಿಹಾಸ ಏನು ಅಂತ ಜನಗಳಿಗೆ ಗೊತ್ತಾಗಬೇಕು. ಮತ್ತು ಇವಾಗ ಸಿಕ್ಕಿರೋಂಥ ಶಾಸನಗಳ ಕಲ್ಲುಗಳು ಏನಿದೆ ಅದನ್ನು ನಕಲು ಮಾಡಿ ನಮ್ಮೂರ ದೇವಸ್ಥಾನದಲ್ಲಿ ತಂದಿಡಬೇಕು ಅನ್ನೋ ಆಸೆ ಇದೆ ನಮಗೆ. ಯಾಕಂದರೆ ಈ ಸಿಂಗಾಪುರದ ಇತಿಹಾಸ ಏನು ಅಂತ ಬರೀ ನಮಗೆ ಮಾತ್ರ ಗೊತ್ತೇ ಹೊರತು ಈ ಸುತ್ತಮುತ್ತ ಇರೋ ಬಡಾವಣೆಗಳಲ್ಲಿ ಜನಗಳಿಗೆ ಗೊತ್ತಿಲ್ಲ. ಆದ್ದರಿಂದ ಆ ಶಾಸನದ ಕಲ್ಲುಗಳನ್ನ ತಗೊಂಬಂದು ನಮ್ಮೂರು ದೇವಸ್ಥಾನದಲ್ಲಿ ಇಡಬೇಕು. ಈ ಫಾರಿನಲ್ಲಿರೋ ಸಿಂಗಾಪುರನ ಅದನ್ನು ಹೆಸರು ತಗೊಂಬಂದು ನಮ್ಮೂರಿಗೆ ಇಟ್ಕೊಂಬಿಟ್ಟವ್ರೆ ಅಂತ ಎಷ್ಟೋ ಜನ ತಿಳ್ಕೊಂಬಿಟ್ಟವ್ರೆ. ಅದರಿಂದ ಆ ಸಿಂಗಾಪುರ ಆಗೋದಕ್ಕೂ ಮುಂಚೆ ನಮ್ಮ ಇಲ್ಲಿ ಸಿಂಗಾಪುರ ಇತ್ತು ಅನ್ನೋದಕ್ಕೆ 100+ ವರ್ಷ ಇತಿಹಾಸ ಇದೆ. ಆ ಇತಿಹಾಸ ಇರೋವಂಥ ಶಾಸನದ ಕಲ್ಲುಗಳು, ಪುರಾವೆಗಳು ಸಿಕ್ಕಿದೆ. ಅದೇ ಥರ ಇವಾಗ ವರದರಾಜಸ್ವಾಮಿ ದೇವಸ್ಥಾನ ನೋಡಿದ್ರೆ ಗೊತ್ತಾಗುತ್ತೆ ಅದು ಎಷ್ಟು ಹಳೆ ದೇವಸ್ಥಾನ ಅಂತ. ಆದರೆ ಇಡೀ ಜನಕ್ಕೆ ಮತ್ತು ಸುತ್ತಮುತ್ತ ಲೆವೆಟ್ಟವ್ರಿಗೆ, ಇಡೀ ನಮ್ಮ ಬೆಂಗಳೂರಿಗೆ ಗೊತ್ತಾಗಬೇಕು ಅನ್ನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಅನಿಸೈತೆ. ಅದರಿಂದ ನಾವು ಈ ಗಣೇಶನ ಹಬ್ಬದಲ್ಲಿ ಗಣೇಶ ಉತ್ಸವದ ಜೊತೆ ಅದೊಂದು ಪ್ರೋಗ್ರಾಮ್ ಮಾಡಿ ಒಂದು ಪರದೆ ಮೇಲೆ ಒಂದು ಕಿರುಚಿತ್ರ ಮಾಡಿ ಆ ಶಾಸನದ ಕಲ್ಲುಗಳು ಅದರಲ್ಲಿ ಏನಿದೆ, ಅದರಲ್ಲಿ ಏನು ಬರೆದಿದೆ ಅಂತ ಜನಗಳು ಗೊತ್ತಾಗೋ ಥರ ಒಂದು ಪರದೆ ಮೇಲೆ ತೋರಿಸಿ ಜನಗಳಿಗೆ ಅರಿವು ಮೂಡಿಸೋ ಥರ ಮಾಡ್ತೀವಿ. ಅದಾದ ಮೇಲೆ ಆ ಶಾಸನದ ಕಲ್ಲುಗಳನ್ನ ನಕಲು ತಗೊಂಬಂದು ನಾವು ನಮ್ಮ ವರದರಾಜಸ್ವಾಮಿ ದೇವಸ್ಥಾನದಲ್ಲಿಟ್ಟು ಜನಗಳಿಗೆ ಗೊತ್ತಾಗೋ ಥರ ಮಾಡ್ತೀವಿ. ತಮ್ಮ ಗ್ರಾಮಗಳ ಬಗ್ಗೆ, ಅದರ ಇತಿಹಾಸ, ಅದರ ಸಂಸ್ಕೃತಿ, ಅದರ ನಾಗರೀಕರಣ, ಅದರ ಜನಜೀವನದ ಬಗ್ಗೆ ತಿಳಿದುಕೊಳ್ಳುವ ಹಿನ್ನೆಲೆಯಲ್ಲಿ ಒಂದು ಪ್ರಯತ್ನವನ್ನು ಮಾಡಿರುವ ಶ್ರೀ ಶ್ರೀನಿವಾಸ್ ಅವರ ಮಾತುಗಳನ್ನು ಆಲಿಸಿದ್ದೇವೆ. ಇದೀಗ ನಾವು ಸಿಂಗಾಪುರಕ್ಕೆ ಹೆಮ್ಮೆಯ ಕಾಣಿಕೆಯಾಗಿ ನೀಡಿರುವ ಚಿಕ್ಕಬೆಟ್ಟಹಳ್ಳಿಗೆ ಹೋಗೋಣ, ಬನ್ನಿ. ವಿಜಯನಗರ ಸಾಮ್ರಾಜ್ಯವನ್ನು ಪಾಲಿಸಿದ ತುಳುವ ವಂಶದ ಶ್ರೀಕೃಷ್ಣದೇವರಾಯರು ಮತ್ತು ಅಚ್ಯುತರಾಯರು
ಇತಿಹಾಸದಲ್ಲಿ ಪ್ರಮುಖವಾದ ಸ್ಥಾನವನ್ನು ಪಡೆದವರಾಗಿದ್ದಾರೆ. ಶ್ರೀಕೃಷ್ಣದೇವರಾಯರನ್ನು ಕರ್ನಾಟಕದ ರಮಾರಮಣ ಎಂದೇ ನಾವು ಕರೆಯುತ್ತಿದ್ದೇವೆ. ಇವರ ಕಾಲದ ಸಮಾಜ, ಸಂಸ್ಕೃತಿ, ಧರ್ಮ, ಇತಿಹಾಸ ಎಲ್ಲವೂ ನಮಗೆ ಜ್ವಾಜ್ವಲ್ಯಮಾನವಾಗಿ ಪ್ರಜ್ವಲಿಸುವಂತಹ ಸಂಗತಿಗಳಾಗಿವೆ. ಇಂತಹ ಶ್ರೀಕೃಷ್ಣ ದೇವರಾಯರು ಅವರ ದಾನ ಧರ್ಮಗಳಿಗೆ ಸಂಬಂಧಪಟ್ಟ ಒಂದು ಶಾಸನವನ್ನು ಚಿಕ್ಕಬೆಟ್ಟಹಳ್ಳಿಯಲ್ಲಿ ನಾವೀಗ ನೋಡುತ್ತಿದ್ದೇವೆ. ಶುಭಮಸ್ತು ಎಂಬುದಾಗಿ ಆರಂಭವಾಗುವ ಈ ಶಾಸನ ತಾರಣ ಸಂವತ್ಸರದ ಮಾರ್ಗಶಿರ ಶುದ್ಧ ಒಂದನೆಯ ದಿನಾಂಕಕ್ಕೆ ಸೇರುವುದಾಗಿದೆ. ಶ್ರೀಕೃಷ್ಣದೇವರಾಯರ ಪರಿಪಾಲನೆಯಲ್ಲಿ ಸಿಂಗಪ್ಪ ನಾಯಕರು ಸಿಂಗಾಪುರದ ದೇವರ ಅಮೃತಪಡೆ ನೈವೇದ್ಯಗಳಿಗಾಗಿ ಪಟ್ಟಣದ ತಿಮ್ಮಣ್ಣ ಒಡೆಯರು ಅವರ ಮಗ ಹಿರಿಯ ವರದರಾಜಯ್ಯನವರಿಗೆ ಚಿಕ್ಕಬೆಟ್ಟಹಳ್ಳಿ ಎಂಬ ಗ್ರಾಮವನ್ನು ದಾನವಾಗಿ ನೀಡಿದ್ದಾರೆ. ಇದು ರಾಮಾನುಜ ಕೂಟವನ್ನು ನಡೆಸುವುದಕ್ಕೆ ನೀಡಿರುವ ದಾನವಾಗಿದೆ. ರಾಮಾನುಜ ಕೂಟವೆಂದರೆ 15ನೇ ಶತಮಾನದಲ್ಲಿ ತಿರುಮಲೆಗೆ ಹೋಗುವ ಭಕ್ತಾದಿಗಳಿಗೋಸ್ಕರವಾಗಿ ಏರ್ಪಾಡು ಮಾಡಿದಂತಹ ಒಂದು ಪ್ರಸಾದದ ವಿತರಣೆ. ಈ ಪ್ರಸಾದದ ವಿತರಣೆ ಸಾಳ್ವ ನರಸಿಂಹನ ಕಾಲದಲ್ಲಿ ಅತ್ಯಂತ ಉನ್ನತವಾದಂತಹ ಸ್ಥಿತಿಯನ್ನು ಪಡೆದಿತ್ತು. ಕಂದಾಡೆ ರಾಮಾನುಜ ಅಯ್ಯಂಗಾರ್ ಅವರ ಹೆಸರಿನಿಂದಲೇ ಪ್ರಸಿದ್ಧವಾದ ರಾಮಾನುಜ ಕೂಟಕ್ಕೆ ಸಂಬಂಧಪಟ್ಟದ್ದು ಈ ಸಿಂಗಾಪುರದ ದೇವಾಲಯ. ಸಿಂಗಾಪುರದ ತಿರುವೆಂಗಳನಾಥನ ಅಮೃತಪಡೆ ನೈವೇದ್ಯಕ್ಕೋಸ್ಕರವಾಗಿ ಈ ಚಿಕ್ಕ ಬೆಟ್ಟಹಳ್ಳಿಯನ್ನು ಇಲ್ಲಿ ದಾನ ನೀಡುವ ವಿಷಯವನ್ನು ನಾವು ಕಾಣುತ್ತೇವೆ. ಇದರಲ್ಲಿ ಈ ದಾನಕ್ಕೆ ಯಾರು ಹಾನಿ ಮಾಡಿದರೆ ಅವರಿಗೆ ಕಾಶಿಯಲ್ಲಿ ಕಪಿಲೆಯನ್ನು ಗೋವುಗಳನ್ನು ವಧಿಸಿದ ಪಾಪ ಬರುತ್ತದೆ ಎಂಬುದಾಗಿ ತಿಳಿಸಿರುವುದಲ್ಲದೆ ತಮ್ಮ ತಂದೆ ತಾಯಿಗಳನ್ನು ಕೂಡ ಕಾಶಿಯಲ್ಲಿ ವಧಿಸಿದ ಪಾಪ ಬರುತ್ತದೆ ಎಂಬುದಾಗಿ ತಿಳಿಸಲಾಗಿದೆ. ಈ ಶಾಸನ ನಾವು ಸಂರಕ್ಷಿಸಬೇಕಾಗಿರುವ ಶಾಸನವಾಗಿದೆ. ಚಿಕ್ಕಬೆಟ್ಟಹಳ್ಳಿಯ ಆಂಜನೇಯ ದೇವಾಲಯದ ಬಳಿ ಇರುವ ಈ ಶಾಸನ ಅದ್ಭುತವಾಗಿರತಕ್ಕಂತಹ ಶಾಸನವಾಗಿದ್ದು ಇದರ ಮೇಲ್ಭಾಗದಲ್ಲಿ ಶಂಖ ಚಕ್ರ ನಾಮ ಸೂರ್ಯ ಚಂದ್ರರನ್ನು ಬಿಡಿಸಿರುವುದಲ್ಲದೆ ಇಲ್ಲಿ ಒಂದು ಶಿವಲಿಂಗವನ್ನು ಕೂಡ ಬಿಡಿಸಿರತಕ್ಕಂಥದ್ದು ಧರ್ಮ ಸಮನ್ವಯವನ್ನು ಹೇಳುವ ಶಾಸನವು ಎಂಬುದಾಗಿ ನಾವು ಇದನ್ನು ಪರಿಗಣಿಸಬಹುದಾಗಿದೆ. ಸಿಂಗಾಪುರದ ದೇವರಿಗೆ ಇದ್ದ ಪ್ರಾಶಸ್ತ್ಯವನ್ನು ಆ ದೇವರ ವೈಶಿಷ್ಟ್ಯವನ್ನು ನಾವಿಲ್ಲಿ ಅರಿತುಕೊಳ್ಳುವುದಕ್ಕೆ ಈ ಶಾಸನ ಅದ್ಭುತವಾದ ಒಂದು ನಿದರ್ಶನವಾಗಿದ್ದು ಇದರಲ್ಲಿ ಕಂಡುಬರುವ ಲಿಪಿ ಭಾಷೆ ಇವೆಲ್ಲವೂ ಸುಂದರವಾಗಿರುವ ವಿಜಯನಗರದ ಅರಸರ ಕಾಲದ ಲಿಪಿ ಭಾಷೆಯಿಂದ ಕೂಡಿರುವ ಶಾಸನವಾಗಿದೆ. ತಿರುವೆಂಗಳನಾಥನಿಗೆ ಸಲ್ಲಿಸಬೇಕಾಗಿರತಕ್ಕಂತಹ ತಮ್ಮ ದಾನವನ್ನು ಚಿಕ್ಕಬೆಟ್ಟಹಳ್ಳಿ ಗ್ರಾಮದ ಮೂಲಕವಾಗಿ ಇಲ್ಲಿ ಸಲ್ಲಿಸಿರುವುದನ್ನು ನಾವು ಕಾಣುತ್ತೇವೆ. ಚಿಕ್ಕಬೆಟ್ಟಹಳ್ಳಿಯ ಚತುಸ್ಸೀಮೆಗೆ ಸೇರಿರುವಂತಹ ಜಲತರು ಪಾಷಾಣ ನಿಧಿ ನಿಕ್ಷೇಪ ಅಕ್ಷೀಣ ಆಗಾಮಿ ಸಿದ್ಧ ಸಾಧ್ಯಗಳು ಅಂತ ಹೇಳಿ ಯಾವ ನಾವು ಅಷ್ಟವಿಧವಾಗಿರತಕ್ಕಂತಹ ವಸ್ತುಗಳನ್ನು ಹೇಳ್ತೇವೆ ಅವೆಲ್ಲವೂ ಕೂಡ ಸಿಂಗಾಪುರದ ವರದರಾಜ ಇವತ್ತಿನ ವರದರಾಜ ಅಥವಾ ತಿರುವೆಂಗಳನಾಥನಿಗೆ ಸಲ್ಲಬೇಕಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿನ ಈ ದೇವಾಲಯದ ವೈಶಿಷ್ಟ್ಯತೆಯನ್ನು ಇಲ್ಲಿ ನಡೆಯಬೇಕಾಗಿದ್ದಂತಹ ಪೂಜಾದಿಗಳನ್ನು ಇದರ ಅಂಗರಂಗ ಭೋಗ ವೈಭವಗಳನ್ನು ಕೂಡ ನಾವು ಅರಿತುಕೊಳ್ಳುವುದಕ್ಕೆ ಸಾಧ್ಯವಿದೆ. ಶಾಸನಗಳು ಇತಿಹಾಸವನ್ನು ಹೇಳುವ ಅಪೂರ್ವ ಸಾಮಗ್ರಿಗಳು. ಇವುಗಳಲ್ಲಿ ಸಿಂಗಾಪುರದ ಇತಿಹಾಸವನ್ನು ಹೇಳುತ್ತಿರುವ ಕೃಷ್ಣದೇವರಾಯರ ಕಾಲದ ಚಿಕ್ಕಬೆಟ್ಟಹಳ್ಳಿಯ ಶಾಸನದ ಪಾಠವನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಶುಭಮಸ್ತು ತಾರಣ ಸಂವತ್ಸರದ ಮಾರ್ಗಶಿರ ಶುದ್ಧ ಒಂದು ಕೃಷ್ಣದೇವರಾಯರ ಕಾಲದಲ್ಲಿ ಸಿಂಗಪ್ಪ ನಾಯಕರು ಸಿಂಗಾಪುರದಲ್ಲಿ ಇರುವ ದೇವರ ಅಮೃತಪಡೆ ನೈವೇದ್ಯಕ್ಕೆ ರಾಮಾನುಜ ಕೂಟಕ್ಕೆ ಪಟ್ಟಣ ತಿಮ್ಮಯ್ಯನವರ ಮಕ್ಕಳು ಹಿರಿಯ ವರದರಾಜಯ್ಯನವರಿಗೆ ಬೆಟ್ಟಹಳ್ಳಿಯನ್ನು ಬಿಟ್ಟವಾಗಿ ಈ ಧರ್ಮಕ್ಕೆ ಆರು ಅಳುಪಿದರು ಗಂಗೆಯ ತಡಿಯಲ್ಲಿ ಕವಿಲೆಯ ವಧಿಸಿದ ಪಾಪದಲ್ಲಿ ಹೋಹರು ತಿರುವೆಂಗಳನಾಥ ಈ ಧರ್ಮಕ್ಕೆ ತಪ್ಪಿದವರು ತಮ್ಮ ತಂದೆ ತಾಯಿ ಕಾಶಿಯಲ್ಲಿ ಕೊಂದವರು. ಇದರ ಕಾಲ 1524. ಹಾರೋಹಳ್ಳಿ ಇದು ಶಿವನ ಸಮುದ್ರದ ಸ್ಥಳಕ್ಕೆ ಸೇರಿರುವ ಪ್ರಾಚೀನವಾದ ಗ್ರಾಮ. ಹಾರೋಹಳ್ಳಿಯನ್ನು ಕೂಡ ಸಿಂಗಾಪುರದ ತಿರುವೆಂಗಡನಾಥನಿಗೆ ಆರಾಧನೆಗೋಸ್ಕರವಾಗಿ ಕೊಟ್ಟಿರುವಂತಹ ದಾನ ಶಾಸನವೊಂದು ಇಲ್ಲಿ ನಾವು ಕಾಣುತ್ತಿದ್ದೇವೆ. ಬನ್ನಿ ಹಾರೋಹಳ್ಳಿಗೆ ಹೋಗೋಣ. ವಿಜಯನಗರದ ಸಾಮ್ರಾಜ್ಯವನ್ನು ಪಾಲನೆ ಮಾಡಿದ
ಶ್ರೀಕೃಷ್ಣದೇವರಾಯರ ನಂತರ ಅವರ ಮಲತಮ್ಮನಾದ ಅಚ್ಯುತರಾಯರು ಸಾಮ್ರಾಜ್ಯವನ್ನು ಪಾಲಿಸುತ್ತಿರುತ್ತಾರೆ. ಅಚ್ಯುತರಾಯರ ಸಾಮ್ರಾಜ್ಯ ಪರಿಪಾಲನೆಯಲ್ಲಿ ಸೋಲೂರ ಬಸವಪ್ಪ ನಾಯಕರಿಗೆ ಮತ್ತು ಅಚ್ಯುತರಾಯರಿಗೆ ಪುಣ್ಯವಾಗಬೇಕೆಂಬ ಕಾರಣಕ್ಕೆ ಬಸವಪ್ಪ ನಾಯಕರ ಮಗ ಕೃಷ್ಣಪ್ಪ ನಾಯಕರು ಸಿಂಗಾಪುರದ ತಿರುವೆಂಗಳನಾಥ ದೇವರ ಅಂಗರಂಗ ವೈಭೋಗಕ್ಕೆ ಅಮೃತಪಡಿ ನೈವೇದ್ಯಕ್ಕಾಗಿ ಹಾರೋಹಳ್ಳಿ ಎಂಬ ಗ್ರಾಮವನ್ನು ಕೊಟ್ಟ ಶಿಲಾಶಾಸನ ಇಲ್ಲಿ ನಾವು ಕಾಣುತ್ತಿದ್ದೇವೆ. ಅಂಗರಂಗ ವೈಭವ ಎಂಬುದು ಭಗವಂತನಿಗೆ ಸಲ್ಲಬೇಕಾಗಿರುವ ಎರಡು ರೀತಿಯ ಉಪಚಾರಗಳು. ಅಂಗವೈಭವ ದೇವರ ಅರ್ಚನೆ, ಪೂಜೆ, ಆರತಿ ಇತ್ಯಾದಿಗಳನ್ನು ಹೇಳುವುದಾದರೆ, ರಂಗವೈಭವ ಭಗವಂತನಿಗೋಸ್ಕರವಾಗಿ ನಾವು ಸಲ್ಲಿಸುವ ಸಂಗೀತ, ನೃತ್ಯ ಮುಂತಾದ ಸೇವೆಗಳನ್ನು ಕುರಿತದ್ದಾಗಿದೆ. ಇಲ್ಲಿ ಮತ್ತೊಂದು ವಿಷಯವನ್ನು ನಾವು ಗಮನಿಸಬೇಕಾಗಿದೆ. ಸಿಂಗಾಪುರದ ತಿರುವೆಂಗಳನಾಥ ದೇವರಿಗೆ ಸಂದಿರುವ ಈ ಹಾರೋಹಳ್ಳಿ ಗ್ರಾಮ ಶಿವನ ಸಮುದ್ರ ಸ್ಥಳಕ್ಕೆ ಸೇರಿರುವುದಾಗಿದೆ. ಶಿವನ ಸಮುದ್ರ ನಮ್ಮ ಅನೇಕ ಶಾಸನಗಳಲ್ಲಿ, ವಿಜಯನಗರದ ಅರಸರ ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವಂತಹ ಪ್ರಾಚೀನವಾದ ಗ್ರಾಮವಾಗಿದ್ದು, ಹೆಸರಘಟ್ಟವನ್ನೇ ನಾವು ಶಿವನ ಸಮುದ್ರ ಎಂಬುದಾಗಿ ಇಂದು ಕರೆಯುತ್ತಿದ್ದೇವೆ. ಹಾರೋಹಳ್ಳಿ ಗ್ರಾಮವನ್ನು ತಮ್ಮ ತಂದೆ ಬಸವಪ್ಪ ನಾಯಕರಿಗೆ ಮತ್ತು ಅಚ್ಯುತರಾಯರಿಗೆ ಪುಣ್ಯವಾಗಬೇಕೆಂಬ ಕಾರಣಕ್ಕೋಸ್ಕರವಾಗಿ ನೀಡಿರುವುದು ಜಯಾಭ್ಯುದಯ ಶಾಲಿವಾಹನ ಶಕವರ್ಷಗಳು 1452 ವಿಕೃತಿರಾಮ ಸಂವತ್ಸರದ ಕಾರ್ತೀಕ ಶುದ್ಧ 12 ಪುಣ್ಯಕಾಲದ್ದಾಗಿದೆ. ಇದು 1530 ನವೆಂಬರ್ 2 ದಿನಾಂಕದ ಬುಧವಾರಕ್ಕೆ ಸೇರಿರುವ ಶಾಸನವೂ ಆಗಿರುವುದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಸಿಂಗಾಪುರದ ತಿರುವೆಂಗಳನಾಥರು ಆ ಕಾಲಕ್ಕೆ ಪ್ರಸಿದ್ಧಿ ಹೊಂದಿದ್ದನ್ನು ನಾವು ಕಾಣುವ ಹಿನ್ನೆಲೆಯಲ್ಲಿ ಚಿಕ್ಕಬೆಟ್ಟಹಳ್ಳಿ ಮತ್ತು ಹಾರೋಹಳ್ಳಿ ಶಾಸನಗಳನ್ನು ಇಲ್ಲಿ ಗಮನಿಸಬೇಕಾಗಿದೆ. ಅದರಲ್ಲಿಯೂ ವಿಶೇಷವಾಗಿ ರಾಮಾನುಜ ಕೂಟಕ್ಕೆ ಈ ಚಿಕ್ಕಬೆಟ್ಟಹಳ್ಳಿ ಮತ್ತು ಹಾರೋಹಳ್ಳಿ ಗ್ರಾಮಗಳನ್ನು ದಾನವಾಗಿ ನೀಡಿರುವುದು ಅಂದಿನ ಕಾಲದಲ್ಲಿ ಭಗವಂತನ ಪ್ರಸಾದಕ್ಕೆ ಇದ್ದಂತಹ ಒಂದು ವ್ಯವಸ್ಥಿತವಾದ ವಿಧಾನವನ್ನು ತಿಳಿಸುವ ಶಾಸನಗಳಾಗಿದೆ. ತಿರುಮಲೆಯಲ್ಲಿ ರಾಮಾನುಜ ಅಯ್ಯಂಗಾರ್ಯರು ಯಾವ ರಾಮಾನುಜ ಕೂಟವನ್ನು ಆರಂಭ ಮಾಡಿದರು, ಅದಕ್ಕೆ ಇಲ್ಲಿ ಯಲಹಂಕ ನಾಡಿನಲ್ಲಿ ಈ ಎರಡು ಗ್ರಾಮಗಳನ್ನು ಸಿಂಗಾಪುರದ ತಿರುವೆಂಗಳನಾಥ ದೇವರಿಗೆ ಕೊಟ್ಟಿರುವ ವೈಶಿಷ್ಟ್ಯ ಅದ್ಭುತವಾಗಿರತಕ್ಕಂತಹ ದಾನ ಧರ್ಮವನ್ನು ತಿಳಿಸುವಂತಹ ವಿಚಾರಗಳಾಗಿದೆ. ಸಿಂಗಾಪುರದ ಹೊಸ ಸಂಗತಿಗಳನ್ನು ಅರಿಯುವುದಕ್ಕೆ ಇಲ್ಲಿನ ಎರಡು ಶಾಸನಗಳು ನಮಗೆ ನೆರವಾಗಿವೆ. ಶ್ರೀ ಉದಯಕುಮಾರ್ ಅವರ ನೇತೃತ್ವದಲ್ಲಿ ಈ ಶಾಸನಗಳ ಪರಿಶೋಧನೆ ನಡೆದಿದೆ. ಇವುಗಳಲ್ಲಿ ಒಂದು ಸಿಂಗಾಪುರದ ಹೊರವಲಯದಲ್ಲಿರುವ ತೋಟದಲ್ಲಿ ದೊರೆತಿರುವಂತಹ ಒಂದು ಅಪೂರ್ವವಾದ ಕನ್ನಡ ಶಾಸನ. ಸರ್ವಧಾರಿ ಸಂವತ್ಸರದ ಆಷಾಢ ಶುದ್ಧ 1 ದಿನಾಂಕಕ್ಕೆ ಸೇರಿರುವ ಈ ಶಾಸನವು ನಲ್ಲಪ್ಪ ನಾಯಕನೆಂಬ ವ್ಯಕ್ತಿಯು ಬೆಟ್ಟೆಯ ರಾಯರ ಮತ್ತು ಸಿಂಗಪ್ಪ ನಾಯಕರಿಗೆ ಪುಣ್ಯವಾಗಬೇಕೆಂಬ ಕಾರಣದಿಂದ ದಾನವನ್ನು ನೀಡಿರುವ ಅಪೂರ್ವವಾದ ಶಾಸನವಿದಾಗಿದೆ. ಇದರ ಹಿನ್ನೆಲೆಯಲ್ಲಿ ಇನ್ನೂ ಅನೇಕ ಸಂಗತಿಗಳು ಸಿಂಗಾಪುರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ತಿಳಿದು ಬರುತ್ತದೆ. ಮತ್ತೊಂದು ಅಪೂರ್ವವಾದ ಶಾಸನ ಸಿಂಗಾಪುರದ ಪ್ರಸಿದ್ಧವಾಗಿರತಕ್ಕಂಥ ಕೆರೆಯ ಬಂಡೆಯ ಮೇಲೆ ಇರುವಂಥ ಶಾಸನ. ಈ ಬಂಡೆಯ ಶಾಸನವನ್ನು ಪ್ರಕಟಿಸುವುದಕ್ಕೆ ನಮಗೆ ಇಲ್ಲಿ ನೆರವಾಗಿರುವವರು ಇಲ್ಲಿನ ಗ್ರಾಮಸ್ಥರು. ಇದು ಕೇವಲ 2 ಸಾಲಿನ ಶಾಸನವಾಗಿದ್ದು ತಾರಣ ಸಂವತ್ಸರದ ದಿನ ಹಾಕಿರುವಂತಹ ಶಾಸನವಾಗಿದೆ ಮತ್ತು ಇದರಲ್ಲಿ ಒಬ್ಬ ವ್ಯಕ್ತಿಯ ಒಂದು ಅಲಂಕಾರಿಕವಾದ ವಿಶೇಷಣವನ್ನು ಮಾತ್ರ ನಾವು ಕಾಣುತ್ತಿದ್ದೇವೆ. ಹೊಯ್ಸಳರ ಕಾಲದಿಂದಲೂ ತನ್ನ ಪ್ರಾಚೀನವಾದ ಇತಿಹಾಸ ಧರ್ಮ ಸಂಸ್ಕೃತಿಗಳ ಕುರುಹನ್ನು ಹೊಂದಿರುವ ಸಿಂಗಾಪುರ, ಇಲ್ಲಿ ದೊರೆತಿರುವ ಶಾಸನಗಳು, ಇಲ್ಲಿ ಈಗ ಪ್ರಸಿದ್ಧವಾಗಿರುವ ವರದರಾಜ ದೇವಾಲಯ, ಇವುಗಳ ಹಿನ್ನೆಲೆಯಲ್ಲಿ ಸಿಂಗಾಪುರದ ಗ್ರಾಮದ ಒಂದು ಸ್ಥೂಲ ನೋಟವನ್ನು ನಾವು ಇಲ್ಲಿ ವಿಡಿಯೋ ಮೂಲಕವಾಗಿ ಚಿತ್ರೀಕರಿಸಿದ್ದೇವೆ. ಈ ರೀತಿಯಾದ ಅಪೂರ್ವವಾದ ಗ್ರಾಮಗಳು ತಮ್ಮದೇ ಆಗಿರುವ ಪರಂಪರೆಯನ್ನು ಹೊಂದಿರುವುದಾಗಿದ್ದು, ಇಂತಹ ಅನೇಕ ಗ್ರಾಮಗಳ ಬಗ್ಗೆಯನ್ನು ಕೂಡ ನಾವು ಚಿತ್ರೀಕರಣ ಮಾಡಿ ತಮ್ಮ ಮುಂದೆ ಇಡುವ ಹಂಬಲ ನಮ್ಮ ಈ ತಂಡ ಹೊಂದಿದೆ. ಇದಕ್ಕೆ ತಮ್ಮೆಲ್ಲರ ನೆರವು, ಸಹಕಾರ, ಬೆಂಬಲ ಅಪೇಕ್ಷಣೀಯವಾದದ್ದು.